ಬೆಂಗಳೂರಿನಲ್ಲಿ ನಿತ್ಯ 80 ಲಕ್ಷ ವಾಹನಗಳು ರಸ್ತೆಗಿಳಿಯುತ್ತವೆ. ಇದರಿಂದ ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ ಸಿಲಿಕಾನ್ ಸಿಟಿ ಜನರನ್ನ ಬಿಟ್ಟು ಬಿಡದೆ ಕಾಡುತ್ತಿದೆ. ಹೀಗಾಗಿ ಇದಕ್ಕೆ ಮುಕ್ತಿ ನೀಡಬೇಕು ಅಂತ ಬೆಸ್ಕಾಂ ಪರಿಸರಕ್ಕೆ ಪೂರಕವಾದ ಎಲೆಕ್ಟ್ರಿಕಲ್ ವಾಹನಗಳ ಬಳಕೆಯನ್ನ ಪ್ರೋತ್ಸಾಹಿಸಲು ಮುಂದಾಗಿದೆ. ನಗರದ ಮೂಲೆ ಮೂಲೆಯಲ್ಲಿ ಚಾರ್ಜಿಂಗ್ ಘಟಕ ಓಪನ್ ಮಾಡುತ್ತಿದೆ. ಎಲೆಕ್ಟ್ರಿಕ್ ವಾಹನಗಳಿಗೆ ಉತ್ತೇಜನ ನೀಡಲು ಬೆಸ್ಕಾಂ ಪ್ಲಾನ್. ಬೆಂಗಳೂರಿನ 112 ಕಡೆ ಚಾರ್ಜಿಂಗ್ ಘಟಕ ಸ್ಥಾಪನೆ. ಬೆಂಗಳೂರಿನಲ್ಲಿ ದಿನೇ ದಿನೇ ವಾಯುಮಾಲಿನ್ಯ ಹೆಚ್ಚಾಗ್ತಿದೆ. ಇದಕ್ಕೆ ಬ್ರೇಕ್ ಹಾಕಲು ಬೆಸ್ಕಾಂ ಮುಂದಾಗಿದ್ದು, ಬೆಸ್ಕಾಂ ಕೈಗೊಳ್ಳುತ್ತಿರುವ ಕ್ರಮಗಳಿಂದ ಎಲೆಕ್ಟ್ರಿಕ್ ವಾಹನಗಳು ಹೆಚ್ಚೆಚ್ಚು ರಸ್ತೆಗಿಳಿಯಲಿವೆ. ನಗರದ 112 ಕಡೆ ಎಲೆಕ್ಟ್ರಿಕ್ ಚಾರ್ಜಿಂಗ್ ಘಟಕಗಳನ್ನು ಆರಂಭ ಮಾಡುತ್ತಿದ್ದು, ಮುಂದಿನ ತಿಂಗಳು ಚಾಲನೆ ಸಿಗಲಿದೆ. ಸದ್ಯ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಕೇಂದ್ರ ಕಚೇರಿಯಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಚಾರ್ಜಿಂಗ್ ಸ್ಟೇಷನ್ಗಳಿವೆ. ಅದೇ ರೀತಿ ಬಿಬಿಎಂಪಿ, ಬಿಎಂಟಿಸಿ, ಕೆಎಸ್ಆರ್ಟಿಸಿ, ಬಿಡಿಎಸ್ ಸೇರಿದಂತೆ ಸರ್ಕಾರದ ವಿವಿಧ ಸಂಸ್ಥೆಗಳಿಗೆ ಸೇರಿದ 112 ಸ್ಥಳಗಳಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಚಾರ್ಜಿಂಗ್ ಸ್ಟೇಷನ್ ಪ್ರಾರಂಭಿಸಲು ತೀರ್ಮಾನಿಸಲಾಗಿದೆ. ಇದಕ್ಕಾಗಿ ಟೆಂಡರ್ ಕರೆದಿದ್ದು ಕೆಲಸ ಕೂಡ ಪೂರ್ಣಗೊಂಡಿದೆ. ಉಳಿದಿರೋದು ಎಸಿ ಸ್ಲೋ ಚಾರ್ಜಿಂಗ್ ಸ್ಟೇಷನ್ಸು 80 ಕಡೆ 100 ಚಾರ್ಜಿಂಗ್ ಯೂನಿಟ್ಸ್ ಬರ್ತಾ ಇದೆ. ಅದು ನೆಕ್ಸ್ಟ್ ವೀಕು ಡೆಲಿವರಿ ಆಗ್ತಿದೆ. ನವಂಬರ್ 20 ಅಥವಾ 25 ತಾರೀಕು ಒಳಗಡೆ ನಾವು ಎಲ್ಲ ಚಾರ್ಜಿಂಗ್ ಯೂನಿಟ್ಸ್ನ ಪವರ್ ಅಪ್ ಮಾಡಿ ಅದನ್ನು ಕೂಡ ಸಾರ್ವಜನಿಕರ ಉಪಯೋಗಕ್ಕೆ ನಾವು ಅವಕಾಶ ಮಾಡ್ಕೊಡ್. ಸದ್ಯ ಬೆಂಗಳೂರಿನಲ್ಲಿ 7,000 ಎಲೆಕ್ಟ್ರಿಕ್ ಟೂ ವೀಲರ್, ಆಟೋ ಹಾಗೂ ಕಾರುಗಳಿವೆ. ಬೆಸ್ಕಾಂ ಕ್ರಮದಿಂದ ಮತ್ತಷ್ಟು ಹೆಚ್ಚಾಗಲಿದ್ದು, ಪರಿಸರ ಸ್ನೇಹಿ ಎಲೆಕ್ಟ್ರಿಕ್ ವಾಹನಗಳ ಬಳಕೆಯಿಂದ ನಗರದಲ್ಲಿ ಮಾಲಿನ್ಯಕ್ಕೂ ಕಡಿವಾಣ ಬೀಳಲಿದೆ. ಕೃಷ್ಣಮೂರ್ತಿ, ಟಿವಿ 5, ಬೆಂಗಳೂರು.